ಯಾರು ಏನ್ ಮಾಡ್ಬೋದು ಹೇಳಿ ಸರ್, ವಾರದಾರು ಮಾಡ್ಕೊತೋಗಿ ಸರ್, ಮತ್ ನೆಕ್ಸ್ಟ್ ಮಾಡ್ಬಾರ್ದಪ್ಪ ಅಂತ ಅದರ್ ಹೇಳೋಗಿ ಮುನಿಸ್ ಬಿಡ್ತಾರ ಹೇಳಿ, ಯಾರು ಬರ್ತಾರೆ ಹೇಳಿ, ಬಂದ್ರೆ ಹೇಳ್ಬೋದಲ್ಲ ನಾನು. ಅಲ್ಲ ಸರ್, ಬಂದ್ರೆ ಹೇಳ್ಬೋದು ಅತ್ತನೆ. 50 ಜನ ನಿಮ್ ಹಿಂದಿರ್ತಾರೆ, ನಿಮ್ ಎದ್ರಿಗೆ ಬರಲ್ಲ, ಯಾಕಂದ್ರೆ ನಿಮ್ ಗೌರವ ಕೊಟ್ಟು ದೂರ ನಿಂತ್ಕೊಂಡು ಎಲ್ಲ ವೀಡಿಯೋ ಮಾಡ್ತಾ ಇರ್ತಾರೆ. ನೀವು ಟಿಲ್ಲರ್ ತಂದು ಸ್ಟೇಷನ್ ಹಾಕ್ತೀರಿ, ವಾಪಸ್ ಬಿಟ್ಕೊಡ್ತಾರ ಅವರು? ಬಿಟ್ಕೊಡ್ತಾರ? ಬಿಡಲ್ಲ. ಯಾಕೆ ಬಿಡಲ್ಲ? ಬಿಡಲ್ಲ ಸರ್. ನೀವು ತಂದು ಕೊಟ್ರೆ ರಿಕಾರ್ಡ್ ಕೊಡು, ಇನ್ಸೂರೆನ್ಸ್ ಕೊಡು, ಅದು ಕೊಡು ಅಂತ ಕೇಳ್ತಾರೆ. ಆ ಬಡವ ಅಂತ 1 ಲಕ್ಷ ಸಾಲ ಮಾಡ್ಕೊಂಡು ಎಲ್ಲಿ ಬಿಡ್ಸಕ್ ಹೋಗ್ತಾನೆ? ನೀವು ಅಲ್ಲೇ ನೋಡ್ರಿ, ನನ್ಗೂ ಮೇಲ್ಗಡೆಯಿಂದ ಇದೆ ಸರ್. ಡಿ ಸಿ ಸರ್ ಹತ್ರ ಯಾರು ಹೇಳ್ತೀನಿ, ಬರ್ತೀನಿ ಅಂದ್ರಲ್ಲ ಸರ್, ಬನ್ನಿ ಸರ್. ನನ್ಗೂ ನನ್ಗೆ ಯಾಕೆಂದ್ರೆ ನಾವು ಏನು ಕೆಲಸ ಮಾಡ್ತಿಲ್ಲ ಅಂತ ಅನ್ಕೊಂಡಿದ್ದೆ ಸಾಹೇಬ್ರು. ಬೆಳಗ್ಗೆ ಇದ್ರೆ ಫೋನ್ ಮಾಡ್ತಾರೆ. ಸ್ವಲ್ಪ ಮಾನವೀಯತೆಯಿಂದ ಸ್ವಲ್ಪ ಮಾಡ್ಕೊಂಡು ಹೋಗಿ ಸರ್, ನೀವು ಡ್ಯೂಟಿ ಮಾಡ್ಬೇಡ್ರಿ ಅಂತ ನಾವು ಹೇಳಲ್ಲ. ಸಿಕ್ಕಿದ್ರು ಬಂದ್ರು ಸರ್ ಸ್ಟೇಷನ್ ಹೊಡಿತೀನಿ. ಇವಾಗ ಯಾರು ಇಲ್ದಲ್ಲೇ ನಾನು ಎಂತ ಮಾಡಿದ್ದೆ ಸರ್? ನೀವು ಹೇಳಂಗಿಲ್ಲ ಸರ್, ಆಫೀಸಿಗೆ ಹೋಗ್ಕೊಳ್ಬೇಕಾ ಹೊಡಿ ಸರ್ ಅಂತ. ಲಾರಿ ಸಿಕ್ಕಿರಾ ನಿಮ್ಗೆ ದಂಡ ಹಾಕ್ಬೇಕು ಸರ್, ಪಾರ್ಟಿ ಸಿಕ್ಕಿನ ಸರ್? ಅದೇ ಸರ್, ಬಂದ್ರೆ ತಾನೇ ಸಿಕ್ಕಿದ್ರೆ ತಾನೇ ಪಾರ್ಟಿ ನಂಗೆ ಸರ್. ಅದ್ ಬಿಟ್ಟರೆ ಎಂತ ಮಾಡೋದು? ಸ್ಮ್ಯಾಶ್ ಮಾಡಿ ಬನ್ನಿ ಅಂತಾರೆ. ನನ್ಗೆ ಇರೋದು ಈ ಪರಿಸ್ಥಿತಿ, ನನಗೇನು ನನಗೆ ನೋಡ್ರಿ, ನಂಗೆ ಅದು ಹೊಡಿಬೇಕು, ನಂಗೆ ಹಾಳು ಮಾಡ್ಬೇಕು ಅನ್ನೋದು ನನಗೂ ಏನಿಲ್ಲ. ನನ್ ಪರಿಸ್ಥಿತಿ ನಮ್ದು ಹಂಗೆ ಬಂದವರು, ನಾವೇನು ಹಂಗೆ ಸೀದಾ ಬಂದವರಲ್ಲ, ಬರ್ತಾನೆ ಇಲ್ಲಿ ಸ್ಪೂನ್ ಅಲ್ಲಿ ಇಟ್ಕೊಂಡ್ ಬಂದವರಲ್ಲ. ಹೊಡೆದಿದ್ ನೋಡ್ರಿ, ಹಂಗಿರ್ಲಿಲ್ಲ ಆತರ ಹೊಡೆದಿದ್ರು. ಹೌದಾ? ನೋಡಿ ಬನ್ನಿ, ನನಗೆ ಸರ್ ಹತ್ರ ಡಿ ಸಿ ಸರ್ ಹತ್ರ ಸೈನ್ ಮಾಡಿದಾರೆ ಅಂತ ಬನ್ನಿ, ನಂಗೂ ಒಳ್ಳೇದೇ. ಅಲ್ಲ, ನಾವು ನಿನ್ನ ಹೇಗೆ ಒಳ್ಳೆ ಬಿಡಿ, ಬೇರೆ ದಾರಿ ಇಲ್ಲ, ಬೇರೆ ದಾರಿ ಇಲ್ಲ. ನೀವು ಬಂದ್ರು ನಾನು ಹೌದಾ ಬಿಟ್ಟು ಆಯ್ತು ಫಸ್ಟ್ ರಿಮೂವ್ ಆಗ್ಬೇಕು, ಇಲ್ಲ ಯಾರು ಕತೆದಾರು ಯಾರು ಮಾಹಿತಿ ಕೊಡ್ರಿ. ಯಾರು ಬಂದಲ್ಲಿ ಓಡೋಗ್ಬಿಟ್ಟು, ನೀವೇ ಹಿಂದೆ 50 ಜನ ಇರ್ತಾರೆ, ಮುಂದೇನು 50 ಜನ ಇರ್ತಾರೆ, ನಾನು ಎಂತ ಮಾಡೋಣ ಒಬ್ನೆ? ಇರ್ಲಿ ನೋಡಿ ಸರ್, ನಾವು ಹೇಳಿ ರಮೇಶ್ವರ್ ಏನ್ ಮಾಡೋಣ ಹೇಳಿ ನೀವೇ. ಅಲ್ಲ ಹೇಳಿ, ಹೆದರಿಕೆ ಏನಿದೆ ರೀ? ಇಲ್ಲ, ಕೆಲ್ಸಗಾರಿಗೆ ಸ್ವಲ್ಪ ಹೆದರಿಕೆ ಇರೋ ಸರ್. ಇಲ್ಲ ಅಂತಲ್ಲ, ಈಗ ಅಲ್ಲಿ ನಮ್ ಗಾಡಿ ಸ್ಮ್ಯಾಶ್ ಮಾಡಿ ಅಂತ. ಇವಾಗ ಯಾರು ಬಂದ್ರೆ, ಇವಾಗ ನಿಮ್ದು ಏನಾದ್ರು ವಸ್ತು ಇವಾಗ ಬಂದ್ರೆ ಇನ್ಫಾರ್ಮ್ ಮಾಡಿ ಸರ್. ಇವರಿಗೆ ಸರ್ ಇಲ್ಲ ಮುಟ್ಟಕ್ಕಾಗ ಸರ್. ನೋಡಿ ಆತರ ಯಾವ್ದಾರು ಜವಾಬ್ದಾರಿ ಅಂತ ಯಾರು ಇಲ್ದಲ್ಲೇ ನಾನು ಯಾರಿಗೂ ಅನ್ ಕೊಡಣ್ಣ, ಯಾರಿಗೆ ಕೊಡೋಣ ಹೇಳಿ ಸರ್. ಇಲ್ಲ ಸರ್, ನಿಮ್ ಇಲಾಖೆ ದಂಧೆನೆ ಹಂಗೆ ಹಲ್ಲು ಜಲ್ಲಿ ಇವೆಲ್ಲ ಇವೆಲ್ಲ ನಿಮಗೆ ಗೊತ್ತಿದೇನು? ಹೊಸದಾಗಿ ಅಲ್ಲ, ನಾನು ಹೇಳೋದಲ್ಲ ಆಯ್ತಾ. ಆದ್ರೆ ನೀವು ಹಂಗೆ ದಿಢೀರ್ ಈ ನಿರ್ಧಾರ ತಗೊಳೋದಿದ್ಯಲ್ಲ, ಅದು ರಾಗ ಅಂತ. ಈ ತರ ನಿರ್ಧಾರ ತಗೊಳಕ್ಕಾಗ ಹಂಗೆ ನೀವು ಸುಮ್ಮನೆ ಹಂಗೆ ನಿರ್ಧಾರ ತಗೊಂಡ್ರಿ. ಅವ್ನು ಏನೋ ಮಾಡಿ ನಮ್ಮ ಮಿಷನ್ ಮಾಡಿದ್ರಿ, ಆಯ್ತು ನೀವು ಸೀಜ್ ಮಾಡಿದ್ರೆ ಅಟ್ಲೀಸ್ಟ್ ಅವ್ನು ಬಿಡಿಸಿ ಹೋಗ್ತೀನಿ ನಾನು ಮಾಡಿದ್ರೆ. ದಯಮಾಡಿ ಮುಂದೊಂದು ದಿನಗಳಲ್ಲಿ ಯಾರಿಗೂ ಕೂಡ ಸರ್, ಯಾರು ಕೂಡ ಯಾರು ಅಭಿವೃದ್ಧಿ ಇದ್ದಾರೆ ಯಾರು ಇಲ್ಲ. 20 ವರ್ಷ ಮುಂದೆ ಆರ್ಎಸ್ ಸ್ಟ್ಯಾಂಡರ್ಡ್ ಸ್ವಲ್ಪ ಕೊರೆಗೆ ಕೊಟ್ಟಿದ್ರು ಕೈ ಕಟಿಂಗು. ಆ ಕೈ ಕಟಿಂಗ್ ಅಂತ ಟೈಮಲ್ಲೇ ನಾವು ಹೋರಾಟ ಮಾಡಿ ಅವ್ರಿಗೆ ಒಂದಿತ್ತು ಕಾಲಾವಕಾಶ ಕೊಡಿಸಿದ್ವಿ ಅವಾಗ. ಯಾಕಂದ್ರೆ ದಿಢೀರ್ ನೀವು ಕಾಜೆ ಲ್ಯಾಂಡ್ ಬೇಕು ಅಂದ್ರೆ ಬರೀಲ್ಲ, ಕೆಲವು ಕಾಜೆ ಲ್ಯಾಂಡು ಸ್ವಾಧೀನ ಇರೋ ಅಂತ ಲ್ಯಾಂಡ್ ಎಲ್ಲ ಏನೋ ಮಾಡ್ತಾರೆ. ನೀವು ಹಂಗೆ ಲೀಜಿ ಕೊಟ್ಟೆ ಕ್ವಾರೆ ನಡೀತೈತಿ ಅಂದ್ರೆ ಎಲ್ಲೂ ನಡೆಯಲ್ಲ. ನೀವು ನಿಮ್ ಇಲಾಖೆ ನಡೀತಾ ಇದ್ಯಾ? ಲೀಗಲ್ ಸೈಡ್ ನಡೀತಾ ಗೊತ್ತಿದೆ ನಮ್ಗೆ, ಗೊತ್ತಿಲ್ಲ ಅಂತಲ್ಲ. ಆದ್ರೆ ಅದು ಜನರಿಗೆ ಅನುಕೂಲ ಆಗ ರೀತಿಯಲ್ಲಿ ಮ್ಯಾನೇಜ್ ಮಾಡ್ಕೊ ಹೋಗುತ್ತೆ ಆಯ್ತಾ. ಇನ್ ಮುಂದೆ ಯಾವಾಗ್ಲೂ ಯಾವ ಕಾರಣಕ್ಕೂ ಜವಾಬ್ದಾರಿ ಅಂತ ಬಂದ್ರು ಅಂದ್ರೆ ಓಡೋದಕ್ಕಿಂತ ಓಡೋದಕ್ಕಿಂತ ನಂದೇ ಜವಾಬ್ದಾರಿ ಇದೆ. ಭಯ ಇದ್ರೆ ಭಯ ಇದೆ ಸರಿ, ಬಂದ್ರೆ ಓಡೋಗಲ್ಲ ಅಂದ್ರೆ ನಿಮ್ಮ ಹತ್ರ.
ನಿಮ್ಗೆ ಅವ್ರಿಗೆ ಭಯ ಇಲ್ಲ ಅಂತ ಅದು ಹಂಗೆ ಇರ್ಬೇಕು, ಅವರು ಹೋಗ್ಬೇಕು, ಆಮೇಲೆ ನಿಮ್ಮ ಹತ್ರ ಬಂದು ಏನೋ ಒಂದು ಪೆನಾಲ್ಟಿ ಕಟ್ಟಿ ಮತ್ತೆ ಶುರು ಮಾಡ್ಬೇಕು ಅದೆಲ್ಲ ಇರುತ್ತೆ. ಅದು ಈಗ ನೀವು ಏನು ಬಂದ್ರು ಸಮೇತ ಧೈರ್ಯವಾಗ ಆದ್ರೆ ನನ್ನ ಮಿಷನ್ ಆಯ್ತು ನೀವು ಹೋಗ್ರಿ ಅಂದ್ರೆ ನೀವು ಹೋಗ್ತೀರಾ? ಹೋಗಲ್ಲ. ಅದಕ್ಕೋಸ್ಕರ ಪೊಲೀಸ್ ಇಲಾಖೆ ಇರೋದಕ್ಕೆ, ಗಣಿ ಇಲಾಖೆ ಇರೋದಕ್ಕೆ ಆಯಾ ಸಂಬಂಧಪಟ್ಟಂತ ಇಲಾಖೆ ಆ ಇಲಾಖೆ ಭಯ ಇದ್ದೇ ಇರುತ್ತೆ ಜನರಿಗೆ. ಆ ಭಯ ಇದ್ದೇ ಹೋದ್ರೆ ನೀವನ್ನು ಕೇಳೋದಿಲ್ಲ, ಎಲ್ಲಿ ಸ್ವಲ್ಪ ಪಾರು ಮಾಡ್ತೀವಿ ಅಷ್ಟೇ. ಆದ್ರೆ ಅದರಿಂದ ಯಾಕೆ ಅಕ್ಕಡ ಒಮ್ಮೆನೇ ತಕ್ತಿ ಅದು ಇವಾಗ ಸರ್ ನೀವು ವಾಸಿಸ್ತಾರು ಅಂತ ಬಂದ್ರೆ ನಾನು ಒಮ್ಮಿನ ಯಾರ್ದು ತಪ್ಪಿಸಕ್ ಈ ತರ ಮಾಡಕ್ ಹೋಗಲ್ಲ ಅಂತ ಈಗ ನೀವು ಬಂದು ಒಂದಿಷ್ಟು ಒಂದ್ ದಿವಸ ಹೊಡೆದಾಕೋದು ಅಥವಾ ಸೀಜ್ ಮಾಡೋದು ಬಿಡೋದು ಮತ್ತೆ ಒಂದು ಮಾಡ್ತಾರೆ ಅನಿವಾರ್ಯ. ಅದೊಂದು ದಂಧೆ ಅದು ಇಲ್ಲಿ ಜನರಿಗೆ ಅದೇ ಶ್ರೀಗಂಧದ ಕಾಡ್ತಾರಲ್ಲ ಮತ್ತೊಂದಲ್ಲ ಅಥವಾ ಮೈನ್ಸ್ ನೀವು ಬಂದು ಹೊಡೆದಾಕಿ ಹೋಗ್ಬಿಟ್ರೆ ಪಾಪ ಅವರೆಲ್ಲ ಇವತ್ತಿನ ವಾತಾವರಣದಲ್ಲಿ ಬದುಕೋದೆ ಕಷ್ಟ ಆಯ್ತು. ಈ ನಿಮ್ಮಲ್ಲಿ ಹಿಂದೆಲ್ಲ ನಿಮ್ಗೆ ಹೆಂಗೆ ಯಾವ ಥರ ಬದುಕು ಬಂದ್ರೆ ಅಂತ ಗೊತ್ತಿದೆ. ಹೌದಲ್ಲ ನಮ್ಮನೆಯಲ್ಲಿ ಹೆಂಗೆ ಬರಬೇಕು ಈಗ ನೀವೇನೋ ಒಂದು ಆಫೀಸರ್ ಅಪಾಯಿಂಟ್ ಆಗಿದ್ದೀರಿ ಆ ಇಲಾಖೆಯಲ್ಲಿ. ಈಗ ಅದಕ್ಕೋಸ್ಕರ ಅವರು ಬರ್ತದ್ದು ನೋಡಿ ನೀವು ಬಂದಾಗ ಒಂದು ಪೆನಾಲ್ಟಿ ಹಾಕೋದು ಅಥವಾ ಏನಾದ್ರು ಒಂದು ದಂಡ ಹಾಕಿ ಅವ್ರಿಗೆ ಏನೋ ಒಂದು ಹೆಚ್ಚು ದಿಢೀರ್ ಬಂದು ಹಿಂಗೆ ಮಾಡಿಬಿಟ್ರೆ ಅವರೆಲ್ಲ ಬರ್ತಾರೆ ನಿಮಗೆ ಏನೋ ಸಾಲ ಮಾಡಿ ಏನೋ ಮಾಡಿ. ಇವಾಗ ಇದೆ ಸರ್ ಇವಾಗ ನೀವು ಏನೋ ಜವಾಬ್ದಾರಿ ಅಂತ ಬಂದ್ರೆ ಹೆದರಿಕೆಗೆ ಯಾರು ಏನು ಎದುರು ಅಂತ ಬಂದಾಗ ಯಾರ ಪಾಪಿ ಪರದೇಶಿಗಳು ಯಾರಿಗೆ ಇಂಡಿಪೆಂಡೆನ್ಸ್ ಸಿಗುತ್ತೆ ಅವರು ತೆಗೆದು ಮಿಷನ್ ಎಲ್ಲ ಇಡ್ತಿರ್ತಾರೆ. ಕೆಲವರಿಗೆ ಪಾಪ ಇಂಡಿಪೆಂಡೆನ್ಸ್ ಸಿಗಲ್ಲ ಅವ್ರು ಏನೋ ಕೋರಲ್ಲಿ ಇರ್ತವೆ ಅಂತ ಟೈಮಲ್ಲಿ ಏನಾಗುತ್ತೆ ನಿಮಗೆ ಹೆದರಿ ಹೋಗ್ತಾರೆ. ನಿಮಗೆ ಇದ್ದೇನಾದ್ರು ನಿಮ್ಗೆ ಹೆದರಿಸೋದಾ ಇದ್ರೆ ಅವ್ರು ಓಡೋಗ್ತಾರಲ್ಲ. ಅಲ್ಲ ಇವಾಗ ಬಂದ್ರೆ ಮಾಡಲ್ಲ ಸರ್ ಈಗ ಅವರಿಗೆ ಭಯ ಭಯ ಇರೋದ್ರಿಂದ ಹೋಗ್ಯಾರ ನೀವು ಆ ಭಯ ಮಾತಾಡ್ತೀರ ಬಂದ್ ಮಾತಾಡ್ತೀರ.